ಸರ್, ಹಿಂದಿನ ಪೂರ್ವಜರು ಒಂದು ಬೆಳಕು ಅಥವಾ ಕತ್ತಲೆ ನೋಡಿ ಟೈಮ್ ಹೇಳ್ಬಿಡ್ತಿದ್ರು, ಗಡಿಯಾರಗಳು ಇರ್ತಿರ್ಲಿಲ್ಲ. ಅಥವಾ ಒಂದಷ್ಟು ಪಟೇಲ್ರ ಮನೆಗಳಂತೆ, ಅಥವಾ ಪೂರ್ವಜರಲ್ಲಿ ದೊಡ್ಡ ಮನೆ ಅಥವಾ ಒಂದೇನೋ ಇನ್ನೊಂದ ಅಂದ್ರೆ ಒಂದಷ್ಟು ಬಡವರ್ಗ ಆಗ್ಲೂ ಇತ್ತು. ದೊಡ್ಡವರು ಇದ್ರು, ಚಿಕ್ಕವರು ಅಂದ್ರೆ ಶ್ರೀಮಂತರು ಇದ್ರು, ಬಡವರು ಇದ್ರು, ಕಡು ಬಡವರು ಇದ್ರು ಆಗಿನ ಕಾಲದಲ್ಲೂ ಕೂಡ. ಅಂದ್ರೆ ಅಲ್ಲಿ ಒಂದು ತೋರಿಸ್ಕೊಡುತ್ತೆ ಎಷ್ಟು ಶ್ರಮ ಅಥವಾ ಎಷ್ಟು ಒಂದು ಪರಿಶ್ರಮ ಹಾಕಿ ಇದ್ದಂತಹ ಜಮೀನಲ್ಲಿ ಎಷ್ಟು ಮಟ್ಟಿಗೆ ಅದು ಬೆಳೆಗಳನ್ನ ಬೆಳೀತಾ ಬೆಳೀತಾ ದೊಡ್ಡವರಾಗ್ತೀವಿ. ಈಗ ಹೆಂಗೆ ನಾವು ಒಂದಲ್ಲ ಒಂದು ಹೈಯರ್ ಪೊಸಿಷನ್ಗಳು ಅಂದ್ರೆ ನಮ್ಮ ಶ್ರಮ ನಮ್ಮ ಎಫರ್ಟ್ ಸೊ ಹಾಕೊಂಡು ನಾವು ಮೇಲೆ ಬರ್ತೀವಿ ಅನ್ನೋದು ಈಗಲೂ ಇದೆ ಆಗ್ಲೂ ಇದೆ. ಸೊ ಅದನ್ನ ಯಾಕೆ ಜನ ಎಲ್ಲ ಒಂದ್ ಕಡೆ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ದೇವ್ರು ಬೇಡಿದೀನಿ, ದೇವ್ರಿಗೊಂದು ಹರಕೆ ಮಾಡಿದೀನಿ, ಆ ಹರಕೆ ನಾನು ಈ ಕೆಲಸ ಸಿಕ್ತು ಅಂದ್ರೆ ಈ ಒಂದು ಸ್ಥಾನಕ್ಕೆ ನಾನು ಹೋದೆ ಅಂದ್ರೆ ಆ ಹರಕೆ ತೀರಿಸ್ತೀನಿ ಅಂತ. ಹಾಗಾದ್ರೆ ನನ್ನ ಪರಿಶ್ರಮ ಏನು ಇಲ್ವಾ ಇಲ್ಲಿ? ಹಾ ನೋಡಿ, ಇಲ್ಲೇ ಶ್ರಮ ಇದ್ದರೆ ಮಾತ್ರ ಕೈಲಾಸ. ಬಸವಣ್ಣ ಹೇಳಿದ್ರು ವರ್ಕ್ ಈಸ್ ವರ್ಷಿಪ್ ಅಂತ. ಯಾವಾಗ ಈ ದೈಹಿಕ ಶ್ರಮ ಹಾಕಲ್ವೋ ಅನೇಕ ಮಾರ್ಗ ವಾಮ ಮಾರ್ಗಗಳನ್ನ ಹಿಡಿತಾ ಹೋಗ್ತೀವಿ. ನನ್ನ ಪ್ರಕಾರ ನನ್ನೊಳಗಡೆನೆ ದೇವರಿದ್ದಾನೆ, ನನ್ನೊಳಗಡೆ ಆ ಶ್ರಮವೇ ದೇವರು. ಆ ಶ್ರಮದ ಒಳಗಡೆ ನಾವು ಹೇಗೆ ನನ್ನ ಚೈತನ್ಯವನ್ನು ಹೊರಗಡೆ ಮಾಡ್ತೀವಿ, ಆ ಜನಗಳ ಮಧ್ಯೆ ಇರ್ತೀವಿ, ಅಥವಾ ಎಲ್ಲರಿಗಿಂತ ಎತ್ತರಕ್ಕೆ ಸಾಧನೆ ಮಾಡ್ತೀವಿ. ಏನೂ ಓದಿಲ್ಲ ನಾನು, ಎಕ್ಸಾಮ್ ಬರೀ, ಏನೂ ಓದಿಲ್ಲ ನಾನು, ಐ ಎ ಎಸ್ ಆಫೀಸರ್ ಅಂದ್ರೆ ಆಗಲ್ಲ. ಆವಾಗ ಅಣೇವರ ಅಂತ ಕರಿತೀವಿ. ನನ್ನ ಗ್ರಹಚಾರ ಇಲ್ಲಿ ಯಾವ ಗ್ರಹಚಾರನೂ ಇಲ್ಲ. ಅಣೇ ಇಲ್ಲದವರಿಗೆ ಅಣೆಬರ ಎಲ್ಲಿದೆ? ಕೈಯೇ ಇಲ್ಲದವ್ರಿಗೆ ನಾವು ಅಸ್ತ ಸಾಮಗ್ರಿಗೆ ಹೇಗೆ ಹೇಳ್ತೀವಿ? ಅದಕ್ಕೆ ಸಾಧನೆಯೇ ನಮ್ಮ ಶ್ರಮ, ಶ್ರಮವೇ ಸಾಧನೆ. ಸಾಧನೆಯಲ್ಲೇ ನಾವು ಉನ್ನತ ಶಿಖರಕ್ಕೆ ಹೇಳಬೇಕು. ಅದೇ ದೇವರ ವಿರ್ತೋ ನಾವು ಮಾಡ್ಕೊಂಡಿರೋದೆಲ್ಲ ನಮ್ಮ ನಂಬಿಕೆಗೆ, ನಮ್ಮ ಆಡಂಬರಕ್ಕಷ್ಟೇ. ಓಕೆ ಸರ್.